ನೋಡ್ ದೋಸ್ತ ಕೆಳ ಕೆಂಪನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮೆಲ್ಲ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಬರ್ತಾವ ದೋಸ್ತ ಬಂದಾಗಟನ್ ಮಾಡ ಮಾಡು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತ ಬರ್ತಾವೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಬ್ಯಾರೆ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಳ ಕೆಂಪ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಬ್ಯಾರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನಮಸ್ಕಾರ ಕಿರಿಕೀರ್ತಿ ಅಂತ ನಮ್ಮ ವಿ ಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡೋನು ಅನ್ನೋ ಕಾರಣಕ್ಕೆ ಕೇಕ್ ನಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಏಳು ಯಾರು ನೀನು ಜೆ ಎನ್ ಯು ಕಾಲೇಜ್ ಸ್ಟೂಡೆಂಟ್ ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿನ್ ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಬೇಕಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನ ಸ್ಮರಣಾರ್ಥ ಕಾರ್ಯಕ್ರಮ ಮಾಡ್ಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನ್ ಜೈಲ್ಗೆ ಹೋಗ್ಬಂದೆ ಕೋರ್ಟ್ ಅಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣೆಗಳು ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವಣ್ಣ ಯಾವುದೂ ಇಲ್ಲ ಗುರು ಏನು ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇರ್ಕೊಂಡು ನಿನ್ನ ನೀರೋ ಮಾಡ್ತಾ ಯಾವ ಯಾರೋ ನಿರ್ಲೇ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಈರೋ ವಿವಿ ಐಪಿದಿರೋ ಇವತ್ತೇನೋ ಪಿ ಎ ಎಲ್ ಯಾವ ಯಾವ್ದು ಇಲ್ಲಿ ಓದ್ತಾ ಇದ್ದೆ ಪಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರ್ ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿ ಇದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಎಲ್ಬೇಕ ಗುರು ಮೋದಿ ಮಾತಾಡೋದು ದೇಶ ಹಿಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಒಂದಿನಾನು ರಜಾ ರಜಾಕ್ದಂಗ ಹೆಂಗ್ ಕೆಲಸ ಮಾಡ್ಬೇಕು ದೇಶದ ಉದ್ಧಾರ ಹೆಂಗ್ ಮಾಡ್ಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತ ಟುಕುಡಾ ಮಾಡ್ಬೇಕು ಇವೆಲ್ಲ ಮಾತಾಡ್ತಿಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನಿನ್ನ ಹೀರೋ ಬರ್ತಾರೆ ಆಯ್ತಲ್ಲ ಇಲ್ಲ ಗುರುಡರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇಲ್ಲ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇದಾಗಿ ತನಕ ನೀನು ಅಫ್ಸಲ್ ಗುರುನ ಬದಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ಹಾಕಿದ್ರಿ ಅಂತ ನೀನ್ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೇಣಗಾಕೇ ಬಂದು ನಿನ್ ಜೊತೆ ಸೇರ್ಕೊಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿಂಗೆ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಏನೋ ನಡೀತಾ ಇದೆ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ರೇಂಜ್ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ಬಿಡ್ತೀಯ ನನ್ನ ದೇಶದ ಪ್ರಧಾನಿ ಅರ್ಥ ಇಲ್ಲ ನನಗೆ ನಮ್ಮ ದೇವರನ್ನ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪ ರಜಾ ಥೂ ಆಗ್ತಿಲ್ಲ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನು ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡ್ ಕೂಗಿ ಬಿಡ್ತೀಯಾ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ಎಮರ್ಜಿಂಗ್ ಲೀಡರ್ ಅತ್ತೆ ಯಾರು ಊರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ವೋಗಿರೋ ದಿನ ಪ್ರಾಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಎಷ್ಟಿರ್ಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮ ದಿನಾಚರಣೆ ಕಾರ್ಗಿಲ್ ದಿವಸ್ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ ಯೂಸ್ ಮಾಡ್ತೀರ ಮಾಡ್ತೀರಿ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕಾಗಟ್ಟೆ ಬಿಜಿ ಆಗ್ಬಿಟ್ಟಿದ್ರಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತೀರ ನನಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಏನ್ ಬಿಜೆಪಿ ಇವ್ನ ಚೆಡ್ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಆಗ್ತಿರ್ತಾರ ಅಯ್ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇಟ್ಕೊಂಡು ಅಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ಗೆ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನೇ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡ್ಗಿಗೂ ನನ್ನ ಪ್ರಕಾರ ಹುಡ್ಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಹೋಗಿ ಬಿಡು ಅದ್ ಪಕ್ಷ ಬೇಡ ನಮ್ಗೆ ಅಳಾಗ್ತು ಏನ್ ಸಿಗ್ತಾರೆ ಏನ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ ಆಗಲ್ಲ ಏನ್ ನಾನು ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರೋ ಪದ ಅಸ ಇಷ್ಟು ಕಂಡು ಹಿಡಿದ್ ಬಿಡೋಣ ಹ್ಮ್ ಅವಡ ವಾಪಸ್ ಕೊಡೋಣ ಹ್ಮ್ ವರ್ಕ್ ಆಗಿಲ್ಲ ಅಯ್ಯಯ್ಯೋ ರೋಹಿತ್ ವಿಮಲಾ ಸತ್ತೋ ಸಿ ಎಸ್ ಟಿ ಹುಡುಗನಾ ಬಿಡದ್ ಬೇಡ ಅದ್ದುಗಳ ಅಜ್ಜುಗಳಿತ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಮ್ ವರ್ಕ್ ಆಗಿಲ್ಲ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಅಯ್ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನ್ ಇಟ್ಕೊಡ್ರ ಈಗ ಮಾಡೋಣ ಇಡ್ಗ ಈಗ ಹೆಂಗೆ ಅಂದ್ರೆ ನಡುಗಸ್ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಮೂರು ಕಾಸಿಗೆ ಹರಾಜಾಗ್ಬಿಡ್ಬೇಕು ಹಂಗೆ ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಾಕಂಡೋ ನೀನೆ ಸಿಗಕಂಡೋ ನೀನೆ ಇವತ್ತು ನೀನು ಇರೋ ನೀನು ಪಾಠ ಮಾಡೋ ಲೆಕ್ಚರ್ಗೆ ನೀನು ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನು ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನು ಗುರು ಪರಿಸ್ಥಿತಿ ಏನು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟರ್ ದೊಡ್ಡದು ಸಿಗ್ಲಿ ನೀನ್ ಯಾವನಂತಾನೇ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಯಾರಂತಾನೇ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮಾತಾಡೋಕ್ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕಿರ್ತಿ ಅಂತ ನಮ್ಮ ದೇಶದ ಒಬ್ರು ಬಿ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡೋನು ಅನ್ನೋ ಕಾರಣಕ್ಕೆ ನಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಹೇಳು ಯಾರು ನೀನು ಜೆ ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫಲ್ ಗುರುವನ್ನ ನೀಡದಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಎಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗಬಂದೆ ಕೋರ್ಟ್ ಅಲ್ಲಿ ಓಡಿದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣೆಗಳು ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದ್ರೂ ಮಾಡ್ತಿದ್ಯಾ ಅಯ್ಯೋ ನಮ್ ದೇವರೇ ಅದು ಯಾವುದೂ ಇಲ್ಲ ಗುರು ಏನ್ ಗುರು ಮತ್ತೆ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಟ್ಕೊಂಡು ನಿನ್ನ ಹೀರೋ ಮಾಡ್ತಾ ಅವ್ರಲ್ಲೋ ಯಾವ್ಲೆ ಎಪ್ಪಾ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನು ಹೀರೋ ವಿವಿಐ ಪಿದಿರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವ್ದು ವಿಷಯವೂ ನೀವು ಓದ್ತಾ ಇದ್ದೆ ಪಿ ಎಲ್ಲ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರು ಬಂದು ಫಸ್ಟ್ ನಿನ್ನ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಎಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಅಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನಿನ್ನ ಹೀರೋ ಮಾಡ್ತಾರೆ ಆಯ್ತಾ ಇಲ್ಲ ಗುರು ನರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇದನ್ನ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ನೇಣಿಗೆ ಹಾಕಿದ್ರಿ ಅಂತ ಅದ್ ಹೋರಾಟ ಮಾಡ್ತೀಯ ಯಾವ ಪಕ್ಷದವ್ರು ಅವ್ನು ನೆನಗ ಅವನೇ ಬಂದು ನಿನ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಏನೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋ ರೇಂಜಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡಿಬಿಡುತ್ತೀಯಾ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ದೇವರೇ ಇಲ್ಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರಿಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದಾ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಇವನ್ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳು ಅಲ್ಲಪ್ಪ ರಜಾ ಆಗ್ತಿಲ್ಲ ಅವರು ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನು ನಿನ್ನ ಐಡೆಂಟಿಟಿ ಏನು ಅಂತ ಇನ್ ಕೈ ಮೇಲೆ ಎತ್ಕೊಂಡು ಕೂಗ್ಬಿಡ್ತೀಯ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಹಾಕ್ಬಿಡ್ತಾರೆ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋನೆಲ್ಲ ಎಮರ್ಜಿಂಗ್ ಲೀಡರ್ ಆಗಿಬಿಟ್ರೆ ಹಿಂಗೆ ಗುರು ಅಫರ್ ಗುರು ಸತ್ತೋಗಿರೋ ದಿನಾನಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರಿ ಗುರು ನೀನ್ ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗಿ ಆಗ್ಬಿಟ್ಟಿದೀನಿ ಟೆನ್ಷನ್ ಆಗ್ಬಿಟ್ಟಿದೆ ನನ್ಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತೀರ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕ್ತಿರ್ತಾರ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ನ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನೇ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದ್ ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳಿ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಇವ್ ಹೋಲಿ ಬಿಡು ಅದ್ ಪಕ್ಷ ಬಹಳ ನಮ್ಗೆ ಹಾಳಾಗೋಯ್ತು ಏನ್ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರೋಜೆ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಅವ್ರ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ ಕೈಲಾಗಲ್ಲ ಏನ್ ನಾನು ಮಾಡಿ ಉಳ್ತಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲ ಪದ ಅಸ ಇಷ್ಟುತ್ತೆ ಕಂಡಿಡಿದ್ ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ಯೋ ರೋಹಿತ್ ವಿಮಲಾ ಸತ್ತವರ್ನಾ ಸಿ ಎಸ್ ಟಿ ಹುಡುಗನಾ ಬೇಡ ಪಾ ರಣ ಅಜ್ಜಗಳ ಥರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ದೇಶ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನ್ ಇಟ್ಕೊಡ್ರ ಈಗ ಮಾಡೋಣ ಈಗ ಹೆಂಗೆ ಅಂದ್ರೆ ನಡ್ಗಿಸ್ಬಿಡ್ಬೇಕ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದ ಎಲ್ಲ ಕಡೆ ಮೂರು ಕಾಸಿಗೆ ಹರಾಜ ಆಡ್ಬೇಕು ಹಂಗು ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಕ್ಕೊಂಡೋ ನೀನೆ ಸಿಗೋ ನೀನೆ ಇವತ್ತು ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನ್ ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡಬೇಕು ಅಂತಂದ್ರೆ ನೀವು ವಿಶ್ಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಒಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನು ಯಾವಂತಾನೆ ಗೊತ್ತಿರಲ್ಲ ಗುರು ಇವ್ರಿಗೆಲ್ಲ ಯಾರಂತಾನೇ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವ್ರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಎದುರು ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿ ಅಂತ ನಮ್ಮ ದೇಶದ ಒಬ್ರು ಬಿ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ಅನ್ನೋ ಕಾರಣಕ್ಕೆ ಕ್ವಶನ್ದಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪಾ ಫಸ್ಟ್ ಹೇಳು ಯಾರು ನೀನು ಜೆ ಎನ್ ಕಾಲೇಜ್ ಸ್ಟೂಡೆಂಟ್ ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿಮ್ಗೆ ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೆಡ್ರಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನ ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗ್ಬಂದೆ ಕೋರ್ಟ್ ಅಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ್ಲೂ ಇಲ್ಲ ಎಲ್ಲ ರೈತರು ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವಣ್ಣ ಅದು ಯಾವುದೂ ಇಲ್ಲ ಗುರು ಏನು ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇರ್ಕೊಂಡು ನಿನ್ನ ಮಾಡ್ತಾ ಅವ್ರಲ್ಲೋ ಯಾವ ಇರ್ಲೆ ಎಪ್ಪಾ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನು ಹೀರೋ ವಿ ಐ ಪಿದಿರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಯಾವ್ದು ವಿಷಯಗಳ್ ಓದ್ತಾ ಇದ್ದೆ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರ್ ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕ ಅಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ದಿನಾನು ರಜಾ ಆಗ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನೀನ್ ಮಾಡ್ತಾರೆ ಆಯ್ತಾ ಇಲ್ಲ ಗುರುಡರಿಗೆ ಅವರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಫ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಇತ್ತು ಯಾಕೆ ಹಾಕಿದ್ರಿ ಅಂತ ಅದಿ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ರು ನೆನಗ ಹಾಕರು ಅವನೇ ಬಂದು ನಿನ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋರೇನ್ ಹೇಳಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ಬಿಡ್ತೀಯ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ದೇವರನ್ನೇ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವನ್ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಅಲ್ಲಪ್ಪ ರಜಾ ಆಗ್ತಿಲ್ಲ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನಿನ್ನ ಐಡೆಂಟಿಟಿ ಏನು ಅಂತ ಕೈ ಮೇಲೆ ಎತ್ಕೊಂಡು ಕೂಗ್ಬಿಡ್ತೀಯಾ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಬಿಡ್ತಾರೆ ಎಮರ್ಜಿಂಗ್ ಲೀಡರ್ ಅತ್ತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದಿಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ವಾಗಿರ ದಿನ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮ ದಿನಾಚರಣೆ ಕಾರ್ಗಿಲ್ ದಿವಸ್ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರ ಗುರು ನೀನ್ ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದ್ದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗ್ಯ ಬಿಸಿ ಆಗ್ಬಿಟ್ಟಿದ್ರಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದಾರೆ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಏನ್ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕಿರ್ತಾರೆಯ ಅಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ ನಿಂಗೆ ಹೇಳಿ ನೀ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದಾಳೆ ಪಾಪ ನಿನ್ ಮೇಲೆ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಹುಡ್ಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ ಇಲ್ವಲ್ಲ ಗುರು ಮೊದಲೆಲ್ಲಾ ಕೇಳಬಾರ್ದನ್ನ ಕೇಳ್ಬಿಟ್ಟು ಓಲಿ ಬಿಡು ಅದು ಪಕ್ಷ ಬೇಡ ನಮ್ಗೆ ಅಳಾಗೋಯ್ತು ಏನ್ರಲ್ಲಿ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ ಆಗಲ್ಲ ಏನ್ ನಾನು ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ದಿರುವ ಪದ ಅಸ ಇಷ್ಟುತ್ತೆ ಕಂಡಿಡಿದ್ ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಸ್ ಕೊಡೋಣ ಹ್ಮ್ ವರ್ಕ್ ಆಗಿಲ್ಲ ಅಯ್ಯ ರೋಹಿತ್ ವಿಮಲಾ ಸತ್ತೋ ಸಿ ಎಸ್ ಟಿ ಹುಡುಗನಾ ಬಿಡೋದ್ ಬೇಡ ಪಾ ಅಣ್ಣ ಅಜ್ಜು ಗೆಲ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಮ್ ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಯ್ಯ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ನೀವು ಇಟ್ಕೊಡ್ರ ಈಗ ಮಾಡೋಣ ಇಡ್ಗ ಈಗ ಹೆಂಗೆ ಅಂದ್ರೆ ನಡ್ಗಸ್ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚೆಲ್ಲ ಕಡೆ ಮೂರು ಕಾಸಿಗೆ ಹರಾಜ ಆಗಿಡ್ಬೇಕು ಹಂಗ ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಕಣ್ಣೋ ನೀನೆ ಸಿಗಾಕೊಂಡೋ ನೀನೆ ಇವತ್ತು ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನು ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟರ್ ದೊಡ್ಡದು ಸಿಗ್ಲಿ ನೀನು ಯಾವಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಯಾರಂತಾನೇ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕಿರ್ತಿ ಅಂತ ನಮ್ಮ ದೇಶದ ಒಬ್ರು ವಿವಿಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ಅನ್ನೋ ಕಾರಣಕ್ಕೆ ನಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪಾ ಫಸ್ಟ್ ಹೇಳು ಯಾರು ನೀನು ಜೆ ಎನ್ ಯು ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಬೇಕಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಎಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಕೋರ್ಟ್ ಅಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತವ್ರೆ ಅವ್ರಿಗೋಸ್ಕರ ಏನಾದ್ರು ಮಾಡ್ತಿದ್ಯಾ ಅಯ್ಯೋ ನಮ್ ದೇವರೇಣ ಅದು ಯಾವುದೂ ಇಲ್ಲ ಗುರು ಏನ್ ಗುರು ಮತ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಟ್ಕೊಂಡು ನಿನ್ನ ಹೀರೋ ಮಾಡ್ತಾ ಯಾವ ಯಾರೋ ಯಪ್ಪ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಹೀರೋ ವಿವಿಐ ಪಿ ನೀರೋ ಇವತ್ತೇನೋ ಪಿ ಎಲ್ ಎಕೊಂಡ್ಬಿಟ್ಟಿದ್ಯಂತೆ ಯಾವ್ದು ಇಲ್ಲಿ ಓದ್ತಾ ಇದ್ದೆ ಪಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರು ಬಂದು ಫಸ್ಟ್ ನಿಂದ ವಿಸಿಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಹೇಳಬೇಕ ಗುರು ಮೋದಿ ಮಾತಾಡೋದು ದೇಶ ಹೆಂಗ ಉದ್ದಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡ್ಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡ್ಬೇಕು ದೇಶದ ಉದ್ಧಾರ ಹೆಂಗ್ ಮಾಡ್ಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕುಡಾ ಮಾಡಬೇಕು ಇವೆಲ್ಲ ಮಾತಾಡ್ತಿಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನಿನ್ನ ಇರೋ ಬರ್ತಾರೆ ಆಯ್ತಲ್ಲ ಗುರುಡರಿಗೆ ಗುರು ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ಅ ನಿಜವಾಗ್ಲೂ ನೋಡ್ತಾ ಇಲ್ಲ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ಹಾಕಿದ್ರಿ ಅಂತ ನೀನು ಹೋರಾಟ ಮಾಡ್ತೀಯ ಯಾವ ಪಕ್ಷದವರು ಅವ್ನು ಅವನೇ ಬಂದು ನಿನ್ ಜೊತೆ ಸೇರ್ಕೊಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಏನೋ ನಡೀತಾ ಇದೆ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋ ಹೇಳಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ಬಿಡ್ತೀಯ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಾ ಇಲ್ಲ ನನಗೆ ನಮ್ಮ ದೇವರನ್ನ ಇಲ್ಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತೀವಿ ಬಾ ಇವನ್ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪಾ ರಜಾ ಥೂ ಆಗ್ತಿಲ್ಲ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡ್ ಕೂಗ್ಬಿಡ್ತೀಯ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದಿಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹೆಂಗೆ ಗುರು ಅಫಲ್ ಗುರು ಸತ್ತೋಗಿರೋ ದಿನಾನಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮ ದಿನಾಚರಣೆ ಕಾರ್ಗಿಲ್ ದಿವಸ್ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ ಯೂಸ್ ಮಾಡ್ತೀರಿ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗ್ಯ ಬಿಸಿ ಆಗ್ಬಿಟ್ಟಿದೀನಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತೀರ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ನ ಬಿಜೆಪಿ ಇವ್ನ ಚೆಡ್ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕ್ತಿರ್ತಾರ ಅಯ್ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇಟ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ಏ ಮ್ಯಾಟ್ರ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನೇ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವ್ಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಇವಾಗ ಓಲಿ ಬಿಡು ಅದ್ ಪಕ್ಷ ಬೇಡ ನಮ್ ಹಾಳಾಗೋಯ್ತು ಏನ್ ಸಿಗ್ತಾರೆ ಏನ್ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ ಆಗಲ್ಲ ಏನ್ ನನ್ನ ಮಾಡಿ ಉಳ್ತಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲ ಪದ ಆಸ ಇಷ್ಟೊತ್ತೆ ಕಂಡು ಬಿಡೋಣ ಹ್ಮ್ ಅವರ್ಡ್ ವಾಪಸ್ ಕೊಡೋಣ ಹ್ಮ್ ವರ್ಕ್ ಆಗಿಲ್ಲ ಅಯ್ಯಯ್ಯೋ ರೋಹಿತ್ ವಿಮಲಾ ಸತ್ತವರ್ನಾ ಸಿ ಎಸ್ ಟಿ ಹುಡುಗನಾ ಬಿಡದ್ ಬೇಡ ಬಾ ರಣ ಥರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಞೂ ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಐ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರೂನ್ ಇಟ್ಕೊಡ್ರ ಈಗ ಮಾಡೋಣ ಇಡ್ ಈಗ ಹೆಂಗೆ ಅಂದ್ರೆ ನಡ್ಗಿಸ್ಬಿಡ್ಬೇಕು ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚೆಲ್ಲ ಕಡೆ ಮೂರು ಕಾಸಿಗೆ ಹರಾಜಾಗ್ಬೇಕು ಹಂಗ ಮಾಡಿ ಇವಾಗ ಪ್ಲಾನ್ ಮಾಡಿದ್ರು ಸಿಗಾಕಂಡೋ ನೀನೆ ಸಿಗಕ್ಕೋ ನೀನೆ ಇವತ್ ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನ್ ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡ್ಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರ್ಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಒಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನ್ ಯಾವನಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯ ನಾ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕಿರ್ತಿ ಅಂತ ನಮ್ಮ ದೇಶದ ಒಬ್ರು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡವನು ಅನ್ನೋ ಕಾರಣಕ್ಕೆ ನಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಹೇಳು ಯಾರು ನೀನು ಜೆ ಏನು ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡದಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗ್ಬಂದೆ ಕೋರ್ಟ್ ಅಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣೆಗಳು ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವಣ್ಣ ಅದು ಯಾವುದೂ ಇಲ್ಲ ಗುರು ಏನ್ ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಟ್ಕೊಂಡು ನೀನ ನೀರೋ ಮಾಡ್ತಾ ಅವ್ರಲ್ಲೋ ಯಾರೋ ನೀರೇ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಈರೋ ವಿವಿ ಐಪ್ಪೀರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವ ವಿಷಯವೂ ನೀವು ಓದ್ತಾ ಇದ್ದೆ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರು ಬಂದು ಫಸ್ಟ್ ನಿನ್ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕ ಅಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತ ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನಿನ್ನ ಹೀರೋ ಮಾಡ್ತಾರೆ ಆಯ್ತಾ ಎಲ್ಲ ಗುರು ಅವರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಫ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ನೇಣಗ್ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೇಣಗ ಹಾಕಿದ್ರೆ ಅವನೇ ಬಂದ್ ನಿನ್ ಜೊತೆ ಸೇರ್ಕೊ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋ ರೇಂಜಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ಬಿಡ್ತೀಯ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಾ ಇಲ್ಲ ನನಗೆ ನಮ್ಮ ದೇವರೇ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪಾ ರಜಾ ಆಗ್ತಿಲ್ಲ ನನಗೆ ನಲ್ಲಿ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನು ನಿನ್ನ ಐಡೆಂಟಿಟಿ ಏನು ಅಂತ ಇನ್ ಕೈ ಮೇಲೆ ಎತ್ಕೊಂಡು ಕೂಗ್ಬಿಡ್ತೀಯಾ ಫೋಟೋ ನಾವು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋನೆಲ್ಲ ಎಮರ್ಜಿಂಗ್ ಲೀಡರ್ ಆಗಿ ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ತೋಗಿರೋ ದಿನಾನ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರಿ ಗುರು ನೀನ್ ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗಿ ಆಗ್ಬಿಟ್ಟಿದೀನಿ ಟೆನ್ಷನ್ ಆಗ್ಬಿಟ್ಟಿದೆ ನನ್ಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದಾರೆ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ನ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕಿರ್ತಾರ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊಳ್ತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳಿ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ ಇಲ್ವಲ್ಲ ಗುರು ಮೊದ್ಲೆಲ್ಲಾ ಕೇಳಬಾರ್ದನ್ನ ಕೇಳ್ಬಿಟ್ಟು ಇವ್ ಹೋಲಿ ಬಿಡು ಅದ್ ಪಕ್ಷ ಬಾಡ ನಮ್ಗಾಳಾಗೋಯ್ತು ಏನ್ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜೆ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ಕೈಲಿ ಆಗಲ್ಲ ಏನ್ ನಾನು ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರೋ ಪದ ಅಸ ಇಷ್ಟುತ್ತೆ ಕಂಡಿಡಿದ್ ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯೋ ರೋಹಿತ್ ವಿಮಲಾ ಸತ್ತೋರ್ನಾ ಸಿ ಎಸ್ ಟಿ ಹುಡುಗನ ಬಿಡದ್ ಬೇಡ ಬಾ ರಣ ಅದ್ದು ಗೆಲ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಞೂ ವರ್ಕ್ ಆಗಿಲ್ಲ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಐ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನ್ ಇಟ್ಕೊಡ್ರ ಈಗ ಮಾಡೋಣ ಈಗ ಹೆಂಗೆ ಅಂದ್ರೆ ನಡ್ಗಸ್ ಬಿಡ್ಬೇಕು ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದ ಎಲ್ಲ ಕಡೆ ಮೂರು ಕಾಸಿಗೆ ಹರಾಜ ಆಡ್ಬೇಕು ಹಂಗು ಮಾಡೋಣ ಇವಾಗ ನಾನ್ ಮಾಡಿದ್ರು ಸಿಗಕ್ಕೋ ನೀನೆ ಸಿಗಕ್ಕೋ ನೀನೆ ಇವತ್ತು ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರ ಗುರು ಹಿಂಗೇಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನು ಯಾವಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಯಾರಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವರು ಬ್ಯಾಟಿಂಗ್ ಮಾಡ್ತಿದಿರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿ ಅಂತ ನಮ್ಮ ದೇಶದ ಒಬ್ರು ಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ಅನ್ನೋ ಕಾರಣಕ್ಕೆ ಕ್ವಶನ್ದಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪಾ ಫಸ್ಟ್ ಹೇಳು ಯಾರು ನೀನು ಜೆ ಕಾಲೇಜ್ ಸ್ಟೂಡೆಂಟ್ ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಿದ್ರಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನ ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗಬಂದೆ ಕೋರ್ಟಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನ್ ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣೆಗಳು ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವಣ್ಣ ಯಾವುದೂ ಇಲ್ಲ ಗುರು ಏನು ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇರ್ಕೊಂಡು ನಿನ್ನ ಮಾಡ್ತಾ ಅವ್ರಲ್ಲೋ ಯಾವ ಇಲ್ಲೇ ಎಪ್ಪಾ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಈರೋ ವಿವಿಐ ಪಿದೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಡಿದ್ಯಂತೆ ಯಾವ್ದು ಇಲ್ಲಿ ಓದ್ತಾ ಇದ್ದೆ ಪಿ ಎಲ್ ಅಂತೆ ಹುಡುಗಿರ್ ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಎಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ಆಗ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತ ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನೀನ್ ಮಾಡ್ತಾರೆ ಆಯ್ತಾ ಇಲ್ಲ ಗುರುಡರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇದ್ನೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿಮಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ನೇಣಿಗೆ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೇಣುಗ್ ಅವರೇ ಅವನೇ ಬಂದ್ ನಿನ್ ಜೊತೆ ಸರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋರೇನ್ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಕ್ಕೆ ಶುರು ಮಾಡುತ್ತಾ ನನ್ನ ದೇಶದ ಪ್ರಧಾನಿ ಅರ್ಥ ಇಲ್ಲ ನನಗೆ ನಮ್ಮ ದೇವರನ್ನ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳು ಅಲ್ಲಪ್ಪ ರಜಾ ಆಗ್ತಿಲ್ಲಂದ್ರೂ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡು ಕೂಗ್ಬಿಡ್ತೀಯ ಫೋಟೋ ಹೊಡ್ಕೊಂಡ್ ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಎಮರ್ಜಿಂಗ್ ಲೀಡರ್ ಯಾರು ಊರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದಿಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ವಾಗಿರ ದಿನ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮ ದಿನಾಚರಣೆ ಕಾರ್ಗಿಲ್ ದಿವಸ್ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರಿ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದ್ದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗ್ಬಟ್ಟೆ ಬಿಜಿ ಆಗ್ಬಿಟ್ಟಿದ್ರಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದಾರೆ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ನ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕಿರ್ತಾರೆಯ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರು ಇರ್ತಾರಲ್ಲ ನಿನಗೆ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರೇನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ ಮೇಲೆ ನಿಂದ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವ್ಡುಗಿಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಏನು ಅಂತ ಸರಿ ಮ್ಯಾಟ್ರಗ್ ಬರ್ತೀನಿ ನಮ್ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಹೋಲಿ ಬಿಡು ಅದ್ ಪಕ್ಷ ಬೇಡ ನಮ್ಗೆ ಅಳಾಗೋಯ್ತು ಏನ್ರಲ್ಲಿ ಸಿಗ್ತಾರೆ ಏನ್ರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ಟೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ ಆಗಲ್ಲ ಏನ್ ನಾ ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರೋ ಪದ ಅಸ ಕಂಡು ಕಂಡಿಡಿದ್ ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ರೋಹಿತ್ ವಿಮಲಾ ಸತ್ತೋನ ಸಿ ಎಸ್ ಟಿ ಹುಡುಗನಾ ಬಿಡೋದ್ ಬೇಡ ಬಾ ರಣ ಗೆಲ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಮ್ ವರ್ಕ್ ಆಗಿಲ್ಲ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಐ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನ್ ಇಟ್ಕೊಡ್ರ ಈಗ ಮಾಡೋಣ ಇಡ್ಗ ಈಗ ಹೆಂಗೆ ಅಂದ್ರೆ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಮೂರು ಕಾಸಿಗೆ ಆಗ್ಬಿಡಬೇಕು ಹಂಗ ಮಾಡೋಣ ಇವಾಗ ನಾನು ಮಾಡಿದ್ರು ಸಿಗಾಕಂಡೋ ನೀನೆ ಸಿಗಾಕಂಡೋ ನೀನೆ ಇವತ್ತು ನೀನ್ ಇರೋ ನೀನು ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನು ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೆಂಗೆಲ್ಲ ಉಟ್ಕೊಂಡ್ಬಿಡ್ತಾರ ಗುರು ಹಿಂಗೆಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನು ಯಾವಂತಾನೆ ಗೊತ್ತಿರಲ್ಲ ಗುರು ಇವ್ರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕಿರ್ತಿ ಅಂತ ನಮ್ಮ ದೇಶದ ಒಬ್ರು ವಿವಿಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡೋನು ಕಾರಣಕ್ಕೆ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನ್ಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಹೇಳು ಯಾರು ನೀನು ಜೆ ಕಾಲೇಜ್ ಸ್ಟೂಡೆಂಟ್ ಸ್ಟೂಡೆಂಟ್ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಬೇಕಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಎಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗ್ಬಂದೆ ಕೋರ್ಟಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಮೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣೆಗಳು ಇಲ್ಲ ಎಲ್ಲ ರೈತರು ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ ದೇವರೇ ಅದು ಯಾವುದೂ ಇಲ್ಲ ಗುರು ಏನ್ ಗುರು ಮತ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಟ್ಕೊಂಡು ನಿನ್ನ ಹೀರೋ ಮಾಡ್ತಾ ಅವ್ರಲ್ಲೋ ಯಾರೇ ಎಪ್ಪ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಹೀರೋ ವಿವಿಐ ನೀನು ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವ್ದು ವಿಷಯವೂ ಇಲ್ಲಿ ಓದ್ತಾ ಇದ್ದೆ ಪಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರ್ ಬಂದು ಫಸ್ಟ್ ನಿನ್ನ ವಿಸಿಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಎಳ್ಬೇಕ ಗುರು ಮೋದಿ ಮಾತಾಡೋದು ದೇಶ ಹೆಂಗ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕ್ಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನಿನ್ನ ನೀರೋ ಬರ್ತಾರೆ ಆಯ್ತಲ್ಲ ಗುರುಡರಿಗೆ ಗುರು ನನಗೆ ಇದ್ ಕಾಮಿಡಿನ ಸೀರಿಯಸ್ ಅ ನಿಜವಾಗ್ಲೂ ನೋಡ್ತಾ ಇದನ್ನ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯ ಯಾವ ಪಕ್ಷದವ್ರು ಅವನೇ ಬಂದು ನಿನ್ ಜೊತೆ ಸೇರ್ಕೊ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ರೇಂಜ್ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಕ್ಕೆ ಶುರು ಮಾಡ್ಬಿಡ್ತೀಯಾ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಾ ಇಲ್ಲ ನೋಡಿ ನಮ್ಮ ದೇವರನ್ನ ಇಲ್ಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತೀನಿ ಬಾ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪಾ ರಜಾ ಥೂ ಆಗ್ತಿಲ್ಲ ನನಗೆ ಇಲ್ಲಿ ತಕ್ಕೂ ಅರ್ಥ ಆಗ್ತಿಲ್ಲ ಏನ್ ಏನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡ್ ಕೂಗ್ಬಿ ಬಿಡ್ತೀಯ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ಡೀಲ್ ಹಾಕ್ಬಿಡ್ತಾರೆ ಎಮರ್ಜಿಂಗ್ ಲೀಡರ್ ಅತ್ತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹೆಂಗೆ ಗುರು ಅಫರ್ ಗುರು ಸತ್ತೋಗಿರೋ ದಿನಾನಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಎಷ್ಟಿರ್ಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ ಯೂಸ್ ಮಾಡ್ತೀರಿ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದ್ದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗ್ಯ ಆಗ್ಬಿಟ್ಟಿದೀನಿ ಟೆನ್ಷನ್ ಆಗ್ಬಿಟ್ಟಿದೆ ನನ್ಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಾರೆ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಏನ್ ಬಿಜೆಪಿ ಇವ್ನ ಚೆಡ್ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕ್ತಿರ್ತಾರ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ನ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ಏ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನ ಮೇಲೆ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದ್ ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದಾರೆ ಕರೆಕ್ಟ್ ಆ ಹುಡುಗಿಗೂ ನನ್ ಪ್ರಕಾರ ಅವ್ಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಇವಾಗ ಹೋಲಿ ಬಿಡು ಅದು ಪಕ್ಷ ಬೇಡ ನಮ್ಗೆ ಅಳಾಗೋಯ್ತು ಏನ್ ಸಿಗ್ತಾರೆ ಏನ್ರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಅವ್ರ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ಕೈಲಿ ಆಗಲ್ಲ ಏನ್ ನನ್ನ ಮಾಡಿ ಉಳ್ತಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲ ಪದ ಅಸ ಇಷ್ಟು ಕಂಡಿಡಿದ್ ಬಿಡೋಣ ಹ್ಮ್ ಅವಾರ್ಡ್ ವಾಪಸ್ ಕೊಡೋಣ ಹ್ಞೂ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ರೋಹಿತ್ ವಿಮಲಾ ಸತ್ತವರ್ನಾ ಸಿ ಎಸ್ ಟಿ ಹುಡುಗನಾ ಬಿಡದ್ ಬೇಡ ಅದ್ದುಗಳ ಥರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಞೂ ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಯ್ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಇವ್ ಹಿಡ್ಕೊಡ್ರ ಈಗ ಮಾಡೋಣ ಈಗ ಹೆಂಗೆ ಅಂದ್ರೆ ನಡ್ಗಸ್ ಬಿಡ್ಬೇಕು ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚೆಲ್ಲ ಕಡೆ ಮೂರ್ ಗರಾಜ ಹರಾಜು ಹಂಗ ಮಾಡಿ ಇವಾಗ ಪ್ಲಾನ್ ಮಾಡಿದ್ರು ಸಿಗಕ್ಕಂಡೋ ನೀನೆ ಸಿಗಕಂಡೋ ನೀನೆ ಇವತ್ ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನ್ ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಒಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದ್ ಸಿಗ್ಲಿ ನೀನ್ ಯಾವನಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯ ನಾ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದಿರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿ ಕೀರ್ತಿ ಅಂತ ನಮ್ಮ ದೇಶದ ಒಬ್ರು ವಿವಿಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲ್ಲ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡವನ್ನೂನ ಕಾರಣಕ್ಕೆ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನ್ಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪಾ ಫಸ್ಟ್ ಹೇಳು ಯಾರು ನೀನು ಜೆ ಎನ್ ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನ್ ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಿದ್ರಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡ್ಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗಬಂದೆ ಕೋರ್ಟ್ ಅಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ ಇಲ್ಲ ಎಲ್ಲ ರೈತರು ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವರೇ ಅದು ಯಾವುದೂ ಇಲ್ಲ ಗುರು ಏನು ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇರ್ಕೊಂಡು ನಿನ್ನ ನೀರೋ ಮಾಡ್ತಾ ಯಾವ ಯಾರೋ ನೀರೇ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಈರೋ ವಿವಿಐ ಪಿರೋ ಇವತ್ತೇನೋ ಪಿ ಎಲ್ ಯಾವ ಯಾವುದು ವಿಷಯಗಳ್ ಓದ್ತಾ ಇದ್ದೆ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿ ಬಂದು ಫಸ್ಟ್ ನಿನ್ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಎಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕ ಅಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ದಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ದಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ಹೀರೋ ಮಾಡ್ತಾರೆ ಆಯ್ತಲ್ಲ ಎಲ್ಲ ಗುರು ಅವರಿಗೆ ಅಲ್ಲಿ ಏಕೆ ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇದನ್ನ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ನೇಣಿಗೆ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೆನಗ ಹಾಕಿದ್ರ ಅವನೇ ನಿನ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಒರಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ರೇಂಜ್ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಕ್ಕೆ ಶುರು ಮಾಡ್ಬಿಡ್ತೀಯಾ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ದೇವರನ್ನ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದೆ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವನ್ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪಾ ರಜಾ ಸೋ ಆಗ್ತಿಲ್ಲ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡು ಕೂಗಿ ಫೋಟೋ ಅಫೋಟ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋನೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೇ ಗುರು ಅಫಲ್ ಗುರು ಸತ್ತೋಗಿರೋ ದಿನ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದ್ದೀನಿ ಅಪ್ಪ ನಮ್ಮ ಹತ್ರ ಮಾತಾಡೋದು ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗ್ಯ ಬಿಸಿ ಆಗ್ಬಿಟ್ಟಿದೀನಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತೀರ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ನ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕ್ತಿರ್ತಾರ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನೇ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಓಲಿ ಬಿಡು ಅದು ಪಕ್ಷ ಬಾಡ ಹಳಾಗೋಯ್ತು ಏನರಲ್ಲಿ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತಾನಲ್ಲ ಹಿಂಗೆ ಆಗ್ಬಿಟ್ಟ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ಮ ಕೈಲಾಗಲ್ಲ ಏನ್ ನಾನು ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರೋ ಪದ ಅಸ ಇಷ್ಟುತ್ತೆ ಕಂಡಿಡಿದ್ ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಾಸ್ ಕೊಡೋಣ ಹ್ಮ್ ವರ್ಕ್ ಆಗಿಲ್ಲ ಅಯ್ಯೋ ರೋಹಿತ್ ವಿಮಲಾ ಸತ್ತವರ ಸಿ ಎಸ್ ಟಿ ಹುಡುಗನಾ ಬೇಡ ಪಾ ಅಜ್ಜುಗಳು ತರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಮ್ ವರ್ಕ್ ಆಗಿಲ್ಲ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಐ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನಿಟ್ಕೊಡ್ರ ಈಗ ಮಾಡೋಣ ಈಗ ಹೆಂಗೆ ಅಂದ್ರೆ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದ ಎಲ್ಲಾ ಕಡೆ ಮೂರು ಕಾಸಿಗೆ ಹರಾಜಾಗ್ಬಿಡ್ಬೇಕು ಹಂಗೆ ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಕಣ್ಣೋ ನೀನೆ ಸಿಗಣ್ಣೋ ನೀನೆ ಇವತ್ ನೀನು ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನು ನೋಡಬೇಕು ಅಂತಂದ್ರೆ ನೀವು ವಿಸ್ಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊರತಾ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನ್ ಯಾವಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಯಾರು ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಹಿಂಗೆ ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕೀರ್ತಿ ಅಂತ ನಮ್ಮ ದೇಶದ ಒಬ್ಬರು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡವನ್ನೂ ಕಾರಣ ಕೇ ಕ್ವಶನ್ದಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಹೇಳು ಯಾರು ನೀನು ಜೆ ಎನ್ ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೇಡ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನ ಸ್ಮರಣಾರ್ಥ ಕಾರ್ಯಕ್ರಮ ಮಾಡ್ಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗ್ಬಂದೆ ಕೋರ್ಟಲ್ ಓಡದ್ರು ಹ್ಮ್ ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ್ಲೂ ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವಣ್ಣ ಅದು ಯಾವುದೂ ಇಲ್ಲ ಗುರು ಏನು ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಡ್ಕೊಂಡು ಹೀರೋ ಮಾಡ್ತಾ ಅವ್ರಲ್ಲೋ ಯಾರಲೇ ಯಪ್ಪ ಆಗ್ತಾ ಇಲ್ಲ ಗುರು ನನಗೆ ಮೀನಿಯಾದಲ್ಲೆಲ್ಲ ವಿ ಈರೋ ವಿವಿಐ ಪಿದಿರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವ್ದು ವಿಷಯಗಳ್ ಓದ್ತಾ ಇದ್ದೆ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರ್ ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಅಳಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡ್ಬೇಕು ರಜಾ ಆಗ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನಿನ್ನ ನೀರಾವ್ ಮಾಡ್ತಾರೆ ಆಯ್ತಾ ಎಲ್ಲ ಗುರುಡರಿಗೆ ನಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇಲ್ಲ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇದಾಗಿ ತನಕ ನೀನು ಅಫ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ಹಾಕಿದ್ರಿ ಅಂತ ನೀನ್ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೇಣುಗ್ ಹಾಕೋ ಅವನೇ ಬಂದು ನಿನ್ ಜೊತೆ ಸೇರ್ಕೊಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಏನೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಕ್ಕೆ ಶುರು ಮಾಡ್ಬಿಡ್ತೀಯ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ದೇವರನ್ನ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರಿಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದಾ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳು ಅಲ್ಲಪ್ಪ ರಜಾ ಆಗ್ತಿಲ್ಲ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡ್ ಕೂಗಿಬಿಡ್ತೀಯಾ ಫೋಟೋ ಹೊಡ್ಕೊಂಡ್ ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಬಿಡ್ತಾರೆ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ವವಿರೋ ದಿನಾನಾಥ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಎಷ್ಟಿರ್ಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕಾಗಟ್ಟೆ ಬಿಸಿ ಆಗ್ಬಿಟ್ಟಿದ್ರಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದಾರೆ ನನಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಏವನ್ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕ್ತಿರ್ತಾರೆ ಅಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪ ತಂದೆ ನೀನ್ ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನೇ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವ್ಡುಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಹೋಲಿ ಬಿಡು ಅದು ಪಕ್ಷ ಬೇಡ ನಮ್ಗ ಅಳಾಗೋಯ್ತು ಏನರಲ್ಲಿ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜೆ ಆಗ್ತಾ ಇಲ್ಲ ಬರೀ ದೇಶ 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 ಅಂತಾನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ಮ ಕೈಲಾಗಲ್ಲ ಏನ್ ನನ್ನ ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರೋ ಪದ ಆಸ ಇಷ್ಟು ತೆಕೊಂಡಿಡೋದ್ ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಾಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ರೋಹಿತ್ ವಿಮಲಾ ಸತ್ತೋದ್ನ ಐ ಸಿ ಎಸ್ ಟಿ ಹುಡುಗನಾ ಬಿಡದ್ ಬೇಡ ಪಾತ್ರ ಅಣ್ಣ ಅಜ್ಜು ಕೇಳ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಮ್ ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಯ್ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನಿಟ್ಕೊಡ್ರ ಈಗ ಮಾಡೋಣ ಇಡ್ಗ ಈಗ ಹೆಂಗೆ ಅಂದ್ರೆ ನಡ್ಗಸ್ ಬಿಡ್ಬೇಕು ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಕಡೆ ಮೂರ್ ಕಾಸಿಗೆ ಹರಾಜ ಆಗ್ಬಿಡಬೇಕು ಹಂಗ ಮಾಡೋಣ ಇವಾಗ ನಾನ್ ಮಾಡಿದ್ರು ಸಿಗಕಣ್ಣೋ ನೀನೆ ಸಿಗಾಕಣೋ ನೀನೆ ಇವತ್ ನೀನ್ ಹೀರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನ್ ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊರತಾ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನ್ ಯಾವನಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕೀರ್ತಿ ಅಂತ ನಮ್ಮ ದೇಶದ ಒಬ್ರು ವಿವಿಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಇವತ್ತು ಅಲ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡೋನು ಅನ್ನೋ ಕಾರಣಕ್ಕೆ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಏಳು ಯಾರು ನೀನು ಜೆ ಏನ್ ಕಾಲೇಜ್ ಸ್ಟೂಡೆಂಟ್ ಸ್ಟೂಡೆಂಟ್ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಬೇಕಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಎಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಕೋರ್ಟಲ್ ಕೋರ್ಟಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಮೇರೆ ಏನ್ ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಿಗಳು ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ ದೇವರಣ್ಣ ಅದು ಯಾವುದೂ ಇಲ್ಲ ಗುರು ಏನ್ ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಡ್ಕೊಂಡು ನಿನ್ನ ಹೀರೋ ಮಾಡ್ತಾ ಯಾವ ಯಾವೇ ಎಪ್ಪ ಆಗ್ತಾ ಇಲ್ಲ ಗುರುಣೆಗೆ ಮೀಡಿಯಾದಲ್ಲೆಲ್ಲ ನೀನ್ ವಿ ವಿವಿಐ ಪಿ ನೀರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಯಾವ್ದು ವಿಷಯವೂ ನೀವು ಓದ್ತಾ ಇದ್ದೆ ಪಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರ್ ಬಂದು ಫಸ್ಟ್ ನಿನ್ನ ವಿಸಿಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಎಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಗ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕ್ಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತೀಯಾ ನಿನ್ನ ಹೀರೋ ಮಾಡ್ತಾರೆ ಆಯ್ತಾ ಇಲ್ಲ ಗುರು ಅವರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇದನ್ನ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ನೇಣಗ್ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯ ಯಾವ ಪಕ್ಷದವ್ರು ಅವ್ನ ಬಂದು ನಿನ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋ ರೇಂಜಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡಿ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಾ ಇಲ್ಲ ನಮ್ಮ ದೇವರನ್ನ ಇಲ್ಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರಿಗಾದ್ರು ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತೀನಿ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪ ರಜಾ ಥೂ ಆಗ್ತಿಲ್ಲ ನನಗೆ ಇಲ್ಲಿ ತಕ್ಕೂ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನ್ ನಿನ್ನ ಐಡೆಂಟಿಟಿ ಏನು ಅಂತ ಇನ್ ಕೈ ಮೇಲೆ ಎತ್ಕೊಂಡ್ ಕೂಗ್ಬಿಡ್ತೀಯ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ಎಮರ್ಜಿಂಗ್ ಲೀಡರ್ ಅತ್ತೆ ಯಾರು ಊರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹೆಂಗೆ ಗುರು ಅಫರ್ ಗುರು ಸತ್ತೋಗಿರೋ ದಿನಾನಾಥ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರಿ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗ್ಯ ಬಿಸಿ ಆಗ್ಬಿಟ್ಟಿದೀನಿ ಟೆನ್ಶನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದಾರೆ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಏನ್ ಬಿಜೆಪಿ ಇವ್ನ ಚೆಡ್ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಆಗ್ತಿರ್ತಾರ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ನ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ಏ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ನ ಮೇಲೆ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಆ ಹುಡುಗಿಗೂ ನನ್ನ ಪ್ರಕಾರ ಅವನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ ದೇಶದಲ್ಲಿ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ ಇಲ್ವಲ್ಲ ಗುರು ಮೊದ್ಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಓಲಿ ಬಿಡು ಅದ್ ಪಕ್ಷ ಬಹಳ ನಮ್ಗೆ ಹಾಳಾಗೋಯ್ತು ಏನರಲ್ಲಿ ಸಿಗ್ತಾರೆ ಏನೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ಕೈಲಿ ಆಗಲ್ಲ ಏನ್ ನಾನ ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರೋ ಪದ ಅಸ ಇಷ್ಟುತ್ತೆ ಕಂಡಿ ಬಿಡೋಣ ಅವಾರ್ಡ್ ವಾಪಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ಯೋ ರೋಹಿತ್ ವಿಮಲಾ ಸತ್ತವರ್ನಾ ಸಿ ಎಸ್ ಟಿ ಹುಡುಗನಾ ಬಿಡದ್ ಬೇಡ ಬಾ ರಣ ಅದ್ದುಗಳ ಗೆಲ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಯ್ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ನೀವು ಇಟ್ಕೊಡ್ರ ಈಗ ಮಾಡೋಣ ಈಗ ಹೆಂಗೆ ಅಂದ್ರೆ ನಡ್ಗಸ್ ಬಿಡ್ಬೇಕು ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಎಲ್ಲಾ ಕಡೆ ಮೂರು ಗರಾಜ ಹರಾಜಾಗ್ಬೇಕು ಹಂಗ್ ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಕಣೋ ನೀನೆ ಸಿಗಕಂಡೋ ನೀನೆ ಇವತ್ ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನ್ ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊಡೆತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದ್ ಸಿಗ್ಲಿ ನೀನ್ ಯಾವಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯ ನಾ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರು ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿ ಅಂತ ನಮ್ಮ ದೇಶದ ಒಬ್ರು ಬಿ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡೋನು ಅನ್ನೋ ಕಾರಣಕ್ಕೆ ಕೇ ಕಚನ್ದಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪಾ ಫಸ್ಟ್ ಹೇಳು ಯಾರು ನೀನು ಜೆ ಎನ್ ಯು ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲಾ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನ್ ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೆನಕರಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನ ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗಿ ಕೋರ್ಟಲ್ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ ಇಲ್ಲ ಎಲ್ಲ ರೈತರು ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ನಮ್ಮ ದೇವಣ್ಣ ದೇವರಣ್ಣ ಯಾವುದೂ ಇಲ್ಲ ಗುರು ಏನ್ ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ನಿನ್ನ ನೀರೋ ಮಾಡ್ತಾ ಯಾವ ಯಾರಲೇ ಎಪ್ಪಾ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನು ಹೀರೋ ವಿವಿಐರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವ್ದು ವಿಷಯವೂ ಇಲ್ಲಿ ಓದ್ತಾ ಇದ್ದೆ ಪಿ ಎಲ್ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿ ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಎಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಎಳ್ಬೇಕ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತಿಯಾ ನೀನ್ ಮಾಡ್ತಾರೆ ಆಯ್ತಲ್ಲ ಇಲ್ಲ ಗುರು ನರಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಫ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೇಣಗ ಅವನೇ ಬಂದು ನಿನ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ರೇಂಜ್ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಕ್ಕೆ ಶುರು ಮಾಡ್ಬಿಡ್ತೀಯಾ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ದೇವರನ್ನ ಈಗಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರಿಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವ್ನ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳು ಅಲ್ಲಪ್ಪ ರಜಾ ಸೋ ಆಗ್ತಿಲ್ಲಂದ್ರೂ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡು ಕೂಗ್ಬಿಡ್ತೀಯಾ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದೆಲ್ಲ ಎಮರ್ಜಿಂಗ್ ಲೀಡರ್ ಗುರು ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ವೋಗಿರೋ ದಿನಾನಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರಿ ಗುರು ನೀನು ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕಾಗಟ್ಟೆ ಬಿಸಿ ಆಗ್ಬಿಟ್ಟಿದ್ರಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದಾರೆ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ನ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕಿರ್ತಾರೆಯ ಅಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇತ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನಗೆ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರೇನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ ಮೇಲೆ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊಳ್ತೀನಿ ನಿಂತ್ಕೋತೀನಿ ಅಂತ ಹೇಳಿದರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದಲೆಲ್ಲ ಕೇಳಬಾರ್ದನ್ನ ಕೇಳ್ಬಿಟ್ಟು ಓಲಿ ಬಿಡು ಅದ್ ಪಕ್ಷ ಬಾಡ ನಮ್ಗಾಳಾಗೋಯ್ತು ಏನರಲ್ಲಿ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜಾ ಆಗ್ತಾ ಇಲ್ಲ ಬರೀ ದೇಶ 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 ಅಂತಾನಲ್ಲ ಹಿಂಗೆ ಆಗ್ಬಿಟ್ಟ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ಕೈಲಿ ಆಗಲ್ಲ ಏನ್ ನನ್ನ ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದಿರುವ ಪದ ಅಸ ಇಷ್ಟುತ್ತೆ ಕಂಡಿಡಿದ್ ಬಿಡೋಣ ಹ್ಮ್ ಹ್ಮ್ ಕೊಡೋಣ ಹ್ಮ್ ವರ್ಕ್ ಆಗಿಲ್ಲ ಅಯ್ಯೋ ರೋಹಿತ್ ವಿಮಲಾ ಸತ್ತೋದನ್ನ ಸಿ ಎಸ್ ಟಿ ಹುಡುಗನ ಬಿಡದ್ ಬೇಡ ಪಾತ್ರ ಅಜ್ಜು ಗಳ್ ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ವರ್ಕ್ ಆಗಿಲ್ಲ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಐ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರೂಕೊಡ್ರ ಈಗ ಮಾಡೋಣ ಇಡ್ ಈಗ ಹೆಂಗೆ ಅಂದ್ರೆ ನಡ್ಗಸ್ ಬಿಡ್ಬೇಕ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ಮೂರು ಕಾಸು ಆಗ್ಬಿಡಬೇಕು ಹಂಗ ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಕಣ್ಣೋ ನೀನೆ ಸಿಗಣ್ಣೋ ನೀನೆ ಇವತ್ತು ನೀನು ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನು ನೋಡಬೇಕು ಅಂತಂದ್ರೆ ನೀವು ವಿಶ್ವಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊರತಾ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟರ್ ದೊಡ್ಡದ್ ಸಿಗ್ಲಿ ನೀನ್ ಯಾವಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯನ ಮಾತಾಡೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಹಿಂಗೆ ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತು ಸಾವಿರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕೀರ್ತಿ ಅಂತ ನಮ್ಮ ದೇಶದ ಒಬ್ರು ಮಾತಾಡ್ತಾ ಇದ್ದೀನಿ ಇವತ್ತು ಅಲೋ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ದೊಡ್ಡವನ್ನೂ ಕಾರಣಕ್ಕೆ ಕೇಕ್ ವಾಚನ್ದಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪಾ ಫಸ್ಟ್ ಹೇಳು ಯಾರು ನೀನು ಜೆ ಎನ್ ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿಮ್ಗೆ ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೆನಕರಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಅವನ ಸ್ಮರಣಾರ್ಥ ಕಾರ್ಯಕ್ರಮ ಮಾಡ್ಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗ್ಬಂದೆ ಕೋರ್ಟಲ್ಲಿ ಓಡದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಬೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ ಇಲ್ಲ ಎಲ್ಲ ರೈತರಿಗೆ ಕುಡಿಯೋಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ಮ ದೇವಣ್ಣ ಅದು ಯಾವುದೂ ಇಲ್ಲ ಗುರು ಏನು ಗುರು ಮತ್ತು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೆ ನಿನ್ನ ಐಡೆಂಟಿಟಿ ಇದನ್ನ ಇಡ್ಕೊಂಡು ನೀನ ಹೀರೋ ಮಾಡ್ತಾ ಅವ್ರಲ್ಲೋ ಯಾವೇ ಎಪ್ಪ ಆಗ್ತಾ ಇಲ್ಲ ಗುರು ನನಗೆ ಮೀನಿಯಾದಲ್ಲೆಲ್ಲ ವಿ ಈರೋ ವಿವಿಐ ಪಿದಿರೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವುದು ವಿಷಯಗಳ್ ಓದ್ತಾ ಇದ್ದೆ ಪಿ ಎಲ್ಲ ಇಟ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರ್ ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತಗೊಂಡು ಇಲ್ಲ ಸರ್ ಬಿಸಿದಾರೆ ಎಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಅಳಬೇಕಾ ಗುರು ಮೋದಿ ಮಾತಾಡೋದು ದೇಶ ಹಿಂಗ ಉದ್ಧಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಗ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ಧಾರ ಹೆಂಗ್ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕ್ಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತೀಯಾ ನಿನ್ನ ನೀರ ಬರ್ತಾರೆ ಆಯ್ತಾ ಎಲ್ಲ ಗುರುಡರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇಲ್ಲ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷನ ಏನೋ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇದಾಗಿ ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿ ಇತ್ತು ಯಾಕೆ ನೇಣಗಾ ಹಾಕಿದ್ರಿ ಅಂತ ನೀವು ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ನು ನೇಣಗಾಕರು ಅವನೇ ಬಂದು ನಿನ್ ಜೊತೆ ಸೇರ್ಕೊಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿಂಗೆ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ರೇಂಜ್ ಅಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕ ಶುರು ಮಾಡ್ತೀಯಾ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ದೇವರನ್ನ ಇಲ್ಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರಿಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದಾ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತಾನೆ ಬಾ ಇವ್ನ ಜೊತೆಗೆ ಹೋಗೋಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪ ರಜಾ ಥೂ ಆಗ್ತಿಲ್ಲ ನನಗೆ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನು ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡ್ ಕೂಗಿಬಿಡ್ತೀಯಾ ಫೋಟೋ ಹೊಡ್ಕೊಂಡ್ ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಬಿಡ್ತಾರೆ ಎಮರ್ಜಿಂಗ್ ಲೀಡರ್ ಲೀಡರ್ತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋದೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೆ ಗುರು ಅಫಲ್ ಗುರು ಸತ್ವೋಗಿರೋ ದಿನ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೂ ನಿನಗೆ ಎಷ್ಟಿರ್ಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮ ದಿನಾಚರಣೆ ಕಾರ್ಗಿಲ್ ದಿವಸ್ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರ ಮಾಡ್ತೀರಿ ಗುರು ನೀನ್ ಅಷ್ಟೆಲ್ಲ ಓದ್ಕೊಂಡಿದ್ದೀನಿ ತಿಳ್ಕೊಂಡಿದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕಾಗಟ್ಟೆ ಬಿಸಿ ಆಗ್ಬಿಟ್ಟಿದ್ರಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇಂಗೆ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತಿದ್ದಾರೆ ನನಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಏವನ್ ಬಿಜೆಪಿ ಇವ್ನ ಚಡ್ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಆಗ್ತಿರ್ತಾರ ಅಯ್ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನನ್ನ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇಟ್ಕೊಂಡು ಅಪ್ಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ಗೆ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ ಮೇಲೆ ನಿಂದ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸಿಕೊಳ್ಳೋದು ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡ್ಗಿಗೂ ನನ್ನ ಪ್ರಕಾರ ಹುಡುಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲಾ ಕೇಳಬಾರ್ದನ್ನ ಕೇಳ್ಬಿಟ್ಟು ಹೋಲಿ ಬಿಡು ಅದು ಪಕ್ಷ ಬೇಡ ನಮ್ಗೆ ಅಳಾಗ್ ಏನರಲ್ಲಿ ಸಿಗ್ತಾರೆ ಏನರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜೆ ಆಗ್ತಾ ಇಲ್ಲ ಬರೀ ದೇಶ 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 ಅಂತನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ಮ ಕೈಲಾಗಲ್ಲ ಏನ್ ನಾನು ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲ ಪದ ಆಸ ಇಷ್ಟು ತೆಕೊಂಡು ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಾಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ರೋಹಿತ್ ವಿಮಲ ಸತ್ತೋದ್ನಾ ಸಿ ಎಸ್ ಟಿ ಹುಡುಗನ ಬಿಡದ್ ಬೇಡ ಬಾ ಅಣ್ಣ ಅದ್ದು ಗೆಲ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಮ್ ವರ್ಕ್ ಆಗಿಲ್ಲ ಏನು ಸಿಗುತ್ತೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಯ್ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರೂನ್ ಇಟ್ಕೊಡ್ರ ಈಗ ಮಾಡೋಣ ಇಡ್ಗ ಈಗ ಹೆಂಗೆ ಅಂದ್ರೆ ನಡುಗಸ್ ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದ ಎಲ್ಲಾ ಕಡೆ ಮೂರು ಕಾಸಿಗೆ ಹರಾಜಾಗ್ಬಿಡ್ಬೇಕು ಹಂಗೆ ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಾಕಂಡೋ ನೀನೆ ಸಿಗಕಂಡೋ ನೀನೆ ಇವತ್ತು ನೀನು ಇರೋ ನೀನು ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನು ಪಾಠ ಮಾಡೋ ಲೆಕ್ಚರ್ಗಳೇ ನೀನು ನೋಡಬೇಕು ಅಂತಂದ್ರೆ ನೀವು ವಿಸ್ಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನು ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಒಡೆತ್ತ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದ್ದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದು ಸಿಗ್ಲಿ ನೀನ್ ಯಾವನಂತಾನೆ ಗೊತ್ತಿರಲ್ಲ ಗುರು ಇವರಿಗೆಲ್ಲ ಯಾರಂತಾನೇ ಗೊತ್ತಿರಲ್ಲ ಯಾವುದೇ ವಿಷಯ ನಾ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳಿದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವ್ರು ಬ್ಯಾಟಿಂಗ್ ಮಾಡ್ತಿದ್ರೋ ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರು ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ ನಮಸ್ಕಾರ ಕಿರಿಕೀರ್ತಿ ಅಂತ ನಮ್ಮ ದೇಶದ ಒಬ್ರು ವಿವಿಐ ಪಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಲ ಕಣಯ್ಯ ಮಿಸ್ಟರ್ ಕಣಯ್ಯ ಯಾರಪ್ಪ ನೀನು ಯಾರೋ ನೀನು ನಿನಗಿಂತ ವಯಸ್ಸಲ್ಲಿ ಮೂರು ವರ್ಷ ಅನ್ನೋ ಕಾರಣಕ್ಕೆ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಿನ್ನ ಐಡೆಂಟಿಟಿ ಏನಪ್ಪ ಫಸ್ಟ್ ಹೇಳು ಯಾರು ನೀನು ಜೆ ಕಾಲೇಜ್ ಸ್ಟೂಡೆಂಟು ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಇರ್ತಾರೆ ನಿಮ್ದೇನು ಐಡೆಂಟಿಟಿ ಅಂತಂದ್ರೆ ಉಗ್ರ ಅಫ್ಸಲ್ ಗುರುವನ್ನ ನೀಡಬೇಕದಲ್ಲ ನಮ್ಮ ದೇಶದಲ್ಲಿ ಅವತ್ತಿನ ದಿನ ಫೆಬ್ರವರಿ ಎಂಬತ್ತನೇ ತಾರೀಕು ಅವನು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿಬಿಟ್ಟು ದೇಶದ ವಿರುದ್ಧ ಘೋಷಣೆ ಕೂಗಿದ ತಂಡದಲ್ಲಿ ಇದ್ದವನು ನೀನು ಆ ಕಾರಣಕ್ಕೆ ನೀನು ಜೈಲ್ಗೆ ಹೋಗ್ಬಂದೆ ಕೋರ್ಟ್ ಅಲ್ಲಿ ಓಡಿದ್ರು ಇವಾಗ ಬೇಲ್ ಮೇಲೆ ಹೊರಗೆ ಬಂದಿದ್ಯಾ ಇದು ಬಿಟ್ಟು ಮೇರೆ ಏನು ಗುರು ನಿನ್ನ ಐಡೆಂಟಿಟಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ಯಾ ಇಲ್ಲ ಬಡವರ ಪರವಾಗಿ ಧ್ವನಿ ಎತ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ಯಾ ನಮ್ಮ ತಾಯಣ ಇಲ್ಲ ಎಲ್ಲ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಸಾಯ್ತಾವ್ರೆ ಅವ್ರಿಗೋಸ್ಕರ ಏನಾದರೂ ಮಾಡ್ತಿದ್ಯಾ ಅಯ್ಯೋ ನಮ್ ದೇವರೇಣ ಅದು ಯಾವುದೂ ಇಲ್ಲ ಗುರು ಏನ್ ಗುರು ಮತ್ತೆ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿರೋದೇ ನಿನ್ನ ಐಡೆಂಟಿಟಿ ಇದನ್ನ ಇಟ್ಕೊಂಡು ನಿನ್ನ ಹೀರೋ ಮಾಡ್ತಾ ಯಾವ ಯಾರೋ ನಿಲ್ಲೇ ಎಪ್ಪ ಆಗ್ತಾ ಇಲ್ಲ ಗುರು ನನಗೆ ಮೀಡಿಯಾದಲ್ಲೆಲ್ಲ ನೀನ್ ಈರೋ ವಿವಿಐ ಪಿ ಇದೀನೋ ಇವತ್ತೇನೋ ಪಿ ಎಲ್ ಎಡ್ಕೊಂಡ್ಬಿಟ್ಟಿದ್ಯಂತೆ ಯಾವ್ದು ವಿಷಯವೂ ಇಲ್ಲಿ ಓದ್ತಾ ಇದ್ದೆ ಪಿ ಎಲ್ಲ ಎಡ್ಕೊಂಡ್ಬಿಟ್ಟಿದೆಯಂತೆ ಹುಡುಗಿರು ಬಂದು ಫಸ್ಟ್ ನಿಂದ ವಿಸ್ಟಿಂಗ್ ಕಾರ್ಡ್ ತೊಗೊಂಡು ಇಲ್ಲ ಸರ್ ಬಿಸಿದಾರೆ ಯಪ್ಪ ಏನೋ ನಡೀತಿದ್ದಾರೆ ನಮ್ಮ ದೇಶದಲ್ಲಿ ನೀನೊಂದು ಭಾಷಣ ಮಾಡ್ತೀಯಾ ಅದನ್ನ ಮೋದಿ ಅವ್ರ ಭಾಷಣ ಕಂಪೇರ್ ಮಾಡ್ತಾರೆ ಯಪ್ಪ ಗುರು ನಗ್ಬೇಕಾ ಅಳ್ಬೇಕಾ ಗುರು ಮೋದಿ ಮಾತಾಡೋದು ದೇಶ ಹೆಂಗ್ ಉದ್ದಾರ ಆಗ್ಬೇಕು ಎಷ್ಟು ಕೋಟಿ ದೇಶಕ್ಕೆ ಇದು ಬರಬೇಕು ಫಂಡ್ಸ್ ಬರಬೇಕು ಇಲ್ಲಿನ ಯುವಕರಿಗೆ ಹೆಂಗ್ ಸರಿ ಮಾಡಬೇಕು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಹೆಂಗ್ ಕೊಡಬೇಕು ರಜಾ ರಜಾಕ್ದಂಗೆ ಹೆಂಗ್ ಕೆಲಸ ಮಾಡಬೇಕು ದೇಶದ ಉದ್ದಾರ ಹೆಂಗ್ ಮಾಡ್ಬೇಕು ಅಂತ ಅವ್ರು ಮಾತಾಡ್ತಾರೆ ನೀನು ಕ್ರಾಂತಿ ದೇಶದ ಒಳಗೆ ಸ್ವಾತಂತ್ರ್ಯ ಬೇಕು ಜಮ್ಮು ಕಾಶ್ಮೀರ ಬಿಟ್ಕೊಡ್ಬೇಕು ಭಾರತವನ್ನು ಟುಕ್ಡಾ ಮಾಡಬೇಕು ಇವೆಲ್ಲ ಮಾತಾಡ್ತೀಯಾ ಜೈಲ್ಗೆ ಹೋಗ್ತೀಯಾ ಬರ್ತೀಯಾ ನಿನ್ನ ನೀರೋ ಮಾಡ್ತಾರೆ ಆಯ್ತಲ್ಲ ಇಲ್ಲ ಗುರು ಅವರಿಗೆ ಅಲ್ಲಿಗೆ ಇದು ಕಾಮಿಡಿನ ಸೀರಿಯಸ್ ನಿಜವಾಗ್ಲೂ ನೋಡ್ತಾ ಇದನ್ನ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಾಮಿಡಿ ಸಖತ್ ಕಾಮಿಡಿ ಏನಂದ್ರೆ ಪಾಪ ನೀನು ಯಾವ ಪಕ್ಷ ನಿನ್ಗೆ ಗೊತ್ತಿರ್ಲಿಲ್ಲ ಒಂಬತ್ತನೇ ತಾರೀಕು ತನಕ ನೀನು ಅಪ್ಸಲ್ ಗುರುನ ಬದುಕಕ್ಕೆ ಅವ್ರಿಗೆ ಹಕ್ಕಿತ್ತು ಯಾಕೆ ನೇಣಿಗೆ ಹಾಕಿದ್ರಿ ಅಂತ ಹೋರಾಟ ಮಾಡ್ತೀಯಾ ಯಾವ ಪಕ್ಷದವ್ರು ಅವ್ರು ನೇಣಗ ಹಾಕಿದ್ರೆ ಅವನೇ ನಿನ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇದು ಗುರು ಕಾಮಿಡಿ ಪಾಪ ನಿನ್ ಗೊತ್ತಾಗಲ್ಲ ಪೊಲಿಟಿಕಲಿ ಇಲ್ಲಿ ಎಲ್ಲೋ ನಡೀತಾ ಇದೆ ಅಂತ ನೀನ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯಾ ಜೈಲ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದು ಅರವತ್ತು ವರ್ಷದಿಂದ ವಿರೋಧ ಪಕ್ಷದ ನಾಯಕ ಆಗಿದೆಯಾ ಅನ್ನೋ ರೇಂಜಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ಬಿಡ್ತೀಯಾ ನನ್ನ ದೇಶದ ಪ್ರಧಾನಿ ಅರ್ಥ ಆಗ್ತಾ ಇಲ್ಲ ನನಗೆ ನಮ್ಮ ದೇವರೇ ಇಲ್ಲೂ ಅರ್ಥ ಆಗ್ತಿಲ್ಲ ಏನ್ ಮಾಡಿದೆ ನೀನು ಅಂತ ನೀನು ಸಪೋರ್ಟ್ ಮಾಡೋರ್ಗಾದ್ರೂ ಗೊತ್ತಾಗಬೇಕಲ್ಲ ಏನ್ ಮಾಡ್ತಿದ್ದಾ ನೀನು ಅಂತ ಓ ಒಳ್ಳೆ ಭಾಷಣ ಮಾಡ್ತೀನಿ ಜೊತೆಗೆ ಹೋಗಲ್ಲ ಭಾಷಣ ಮಾಡೋರೆಲ್ಲ ಲೀಡರ್ಗಳಲ್ಲಪ್ಪಾ ರಜಾ ಆಗ್ತಿಲ್ಲಂದ್ರು ನನಗೆ ಇಲ್ಲಿ ತಕ್ಕೂ ಅರ್ಥ ಆಗ್ತಿಲ್ಲ ಏನ್ ಏನ್ ನೀನ್ ನಿನ್ನ ಐಡೆಂಟಿಟಿ ಏನು ಅಂತ ಹಿಂಗ್ ಕೈ ಮೇಲೆ ಎತ್ಕೊಂಡು ಕೂಗ್ಬಿಡ್ತೀಯಾ ಫೋಟೋ ಹೊಡ್ಕೊಂಡು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಬಿಡ್ತಾರೆ ಎಮರ್ಜಿಂಗ್ ಲೀಡರ್ ಅಂತೆ ಯಾರು ಗುರು ಎಮರ್ಜಿಂಗ್ ಲೀಡರ್ ದೇಶದ ವಿರುದ್ಧ ಘೋಷಣೆ ಕೂಗೋನೆಲ್ಲ ಎಮರ್ಜಿಂಗ್ ಲೀಡರ್ ಆಗ್ಬಿಟ್ರೆ ಹಿಂಗೆ ಗುರು ಆ ಅಫರ್ ಗುರು ಸತ್ತೋಗಿರೋ ದಿನ ಪ್ರಣಾರ್ಥವಾಗಿ ಕಾರ್ಯಕ್ರಮ ಆಯೋಜಿಸೋ ನಿನಗೆ ನಿಮಗೆ ಇರಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಹುತಾತ್ಮರ ದಿನಾಚರಣೆ ಕಾರ್ಗಿಲ್ ದಿವಸ ಇದೆಲ್ಲ ಆಚರಣೆ ಮಾಡೋ ನಮಗೆ ಎಷ್ಟಿರ್ಬೇಕು ಗುರು ದೇಶ ಒಳಗೆ ಎಷ್ಟಿರ್ಬೇಕು ನಮ್ಗೆ ಪೊಲಿಟಿಕಲಿ ಹೆಂಗ್ ಯೂಸ್ ಮಾಡ್ತೀರಿ ಗುರು ನೀನ್ ಅಷ್ಟೆಲ್ಲ ಓದ್ಕೊಂಡಿದೀನಿ ತಿಳ್ಕೊಂಡಿದ್ದೀನಿ ಅಪ್ಪ ಅಮ್ಮನ ಹತ್ರ ಮಾತಾಡೋದು ಟೈಮ್ ಸಿಗ್ತಾ ಇಲ್ಲ ನನಗೆ ಸಿಕ್ಕೋಗಿ ಆಗ್ಬಿಟ್ಟಿದೀನಿ ಟೆನ್ಷನ್ ಆಗ್ಬಿಟ್ಟಿದೆ ನನ್ಗೆ ಅಂತ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಹೆಂಗೇ ಪೊಲಿಟಿಕಲಿ ಕಳೆದ ಒಂದ್ ಸ್ವಲ್ಪ ದಿನದಿಂದ ಯೂಸ್ ಮಾಡ್ಕೋತೀರ ನಮ್ಗೆ ಈಗೆಲ್ಲ ಆಲ್ರೆಡಿ ಸುಮಾರು ಜನ ಇವ್ ಬಿಜೆಪಿ ಇವ್ನ ಚಡ್ಡಿ ಇವ್ನ ಆರ್ ಎಸ್ ಎಸ್ ಅಂತ ಕಮೆಂಟ್ ಹಾಕ್ತಿರ್ತಾರ ಯಪ್ಪ ತಂದೆ ನನ್ನ ದೇಶದ ಪ್ರಧಾನಿ ಇಡೀ ದೇಶ ಆಯ್ಕೆ ಮಾಡಿರೋ ಪ್ರಧಾನಿ ಪರವಾಗಿ ನಾನು ಮಾತಾಡ್ತೀನಿ ಗುರು ನನ್ನ ದೇಶದ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ನಾನೇ ಮಾತಾಡಿದ್ರೆ ದೇಶದೊಳಗೆ ಇಟ್ಕೊಂಡು ಅಪಾ ತಂದೆ ನೀನು ಕನ್ನಡ ಬರೋಲ್ಲ ಬಟ್ ಯಾರಾದ್ರೂ ಇರ್ತಾರಲ್ಲ ನಿನ್ನ ಸಪೋರ್ಟರ್ಸ್ ಕರ್ನಾಟಕದಲ್ಲಿ ವಿಡಿಯೋ ತೋರಿಸ್ಬಿಟ್ಟು ನಿಂಗೆ ಹೇಳಿ ನೀ ಮ್ಯಾಟ್ರ ಏನ್ ಹೇಳ್ತೀನಿ ಕೇಳು ಹದಿನೈದು ವರ್ಷದ ಹುಡುಗಿ ಚಾಲೆಂಜ್ ಹಾಕಿದ್ದಾಳೆ ಪಾಪ ನಿನ್ ಮೇಲೆ ಅಲ್ಲೇ ಲೆವೆಲ್ ನೀನು ಪ್ರಧಾನಮಂತ್ರಿಗಳ ಜೊತೆ ಲೆವೆಲ್ ಎಲ್ಲ ದಯವಿಟ್ಟು ಹೋಲಿಸ್ಕೊಳ್ಳೋದ್ ಬೇಡ ಹದಿನೈದು ವರ್ಷದ ಹುಡುಗಿ ನಿನಗೆ ಒಂದು ಬಾ ವಾದ ಮಾಡಕ್ ಬಾ ನನ್ನ ಜೊತೆ ನಿಂತ್ಕೊತೀನಿ ನಿಂತ್ಕೋತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಹುಡುಗಿಗೂ ನನ್ನ ಪ್ರಕಾರ ಅವ್ಗಿ ನಿನ್ಕಿನ್ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳ ಏನು ಅಂತ ಸರಿ ಮ್ಯಾಟ್ರಿಗೆ ಬರ್ತೀನಿ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ ಎರಡು ವರ್ಷದಿಂದ ಭ್ರಷ್ಟಾಚಾರ ಮ್ಯಾಟ್ರ್ ಇಲ್ವಲ್ಲ ಗುರು ಮೊದ್ಲೆಲ್ಲಾ ಕೇಳಬಾರ್ದನ್ನ ಕೇಳ್ಬಿಟ್ಟು ಇವ್ ಬಿಡು ಅದ್ ಪಕ್ಷ ಬೇಡ ನಮ್ಗೆ ಅಳಾಗೋಯ್ತು ಏನ್ ಸಿಗ್ತಾರೆ ಏನ್ರಲ್ಲೂ ಸಿಗ್ತಾ ಇಲ್ಲ ಈ ಮನುಷ್ಯ ಒಂದಿನ ರಜೆ ಆಗ್ತಾ ಇಲ್ಲ ಬರೀ ದೇಶ 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 ಅಂತಾನಲ್ಲ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ಕ್ಲೀನ್ ಸ್ವೀಪ್ ನಮ್ ಆಗಲ್ಲ ಏನ್ ನಾನ ಮಾಡಿ ಉಲ್ಟಾ ಹೊಡಿಬೇಕು ಏನ್ ಮಾಡೋದು ಯಾವತ್ತೂ ಗೊತ್ತಿಲ್ಲದ ಪದ ಅಸ ಇಷ್ಟುತ್ತೆ ಕಂಡು ಬಿಡೋಣ ಹ್ಮ್ ಹ್ಮ್ ಅವಾರ್ಡ್ ವಾಪಸ್ ಕೊಡೋಣ ಹ್ಞೂ ವರ್ಕ್ ಆಗಿಲ್ಲ ಅಯ್ಯಯ್ಯೋ ಯೋ ರೋಹಿತ್ ವಿಮಲಾ ಸತ್ತವರ್ನಾ ಸಿ ಎಸ್ ಟಿ ಹುಡುಗನಾ ಬೇಡ ಬಾ ರಣ ಅಜ್ಜುಗಳಿಲ್ತಾರ ನಾವು ಅಟ್ಯಾಕ್ ಮಾಡೋಣ ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋಣ ಅದು ಒಂದಷ್ಟು ದಿನ ನಡೀತು ಹ್ಞೂ ವರ್ಕ್ ಆಗಿಲ್ಲ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಐ ದೇಶದ ವಿರುದ್ಧ ಘೋಷಣೆ ಕೂಗಿದವನ್ನ ಕರೆಕ್ಟ್ ಪಾಯಿಂಟ್ ಎತ್ಕೊಡ್ರಣ್ಣ ಯೂನ್ ಇಟ್ಕೊಡ್ರ ಈಗ ಮಾಡೋಣ ಈಗ ಹೆಂಗೆ ಅಂದ್ರೆ ನಡ್ಗಿಸ್ಬಿಡ್ಬೇಕು ಹಂಗೆ ಗೌರ್ಮೆಂಟ್ನ ಹಂಗೆ ದೇಶನೇ ನಡ್ಗೋ ಬಿಡ್ಬೇಕು ಇವಾಗ ಹಂಗೆ ಮಾಡೋಣ ನಮ್ಮ ದೇಶದ ಮರ್ಯಾದೆ ಗ್ಲೋಬಲಿ ಪ್ರಪಂಚದಲ್ಲಿಲ್ಲ ಕಡೆ ಮೂರು ಕಾಸಕ್ಕೆ ಹರಾಜ ಮಾಡಬೇಕು ಹಂಗು ಮಾಡೋಣ ಇವಾಗ ಪ್ಲಾನ್ ಮಾಡಿದ್ರು ಸಿಗಕ್ಕ ನೀನೆ ಸಿಗೋ ನೀನೆ ಇವತ್ತು ನೀನ್ ಇರೋ ನೀನ್ ಪಾಠ ಮಾಡೋ ಲೆಕ್ಚರ್ಗೆ ನೀನ್ ಸಿಗ್ತಾ ಇಲ್ಲ ಇವಾಗ ನೀನ್ ಪಾಠ ಮಾಡೋ ಲೆಕ್ಚರ್ಗಳೇ ನೀನ್ ನೋಡಬೇಕು ಅಂತಂದ್ರೆ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಏನ್ ಗುರು ಪರಿಸ್ಥಿತಿ ಏನ್ ನಿನ್ನ ಐಡೆಂಟಿಟಿ ದೇಶದ ವಿರುದ್ಧ ಘೋಷಣೆ ಕೂಗಿ ಜೈಲಿಗೆ ಹೋಗಿ ಲಾಯರ್ಗಳ ಹತ್ರ ಹೊರತಾ ತಿಂದು ಬೇಲ್ ತಗೊಂಡು ಆರೋಪ ಮುಕ್ತ ಅಲ್ಲ ಬೇಲ್ ತಗೊಂಡು ಹೊರಗೆ ಅಷ್ಟೇ ಹೀರೋ ಹೀರೋ ಹೀರೋಗಳು ಹೆಂಗೇಂಗೆಲ್ಲ ಉಟ್ಕೊಂಡ್ಬಿಡ್ತಾರ ಗುರು ಹಿಂಗೆಲ್ಲ ಉಟ್ಕೊಂಡ್ಬಿಡ್ತಾರೆ ಈಗಲೂ ಹೇಳ್ತಿದೀನಿ ಗುರು ಇನ್ನೊಂದು ಮ್ಯಾಟ್ರ್ ದೊಡ್ಡದ್ ಸಿಗ್ಲಿ ನೀನ್ ಯಾವಂತಾನೆ ಗೊತ್ತಿರಲ್ಲ ಗುರು ಇವ್ರಿಗೆಲ್ಲ ಅಂತಾನೆ ಗೊತ್ತಿರಲ್ಲ ಯಾವುದೇ ವಿಷಯ ನಾ ಮಾತಾಡಕ್ಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡು ಬಿಡು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಅದೇ ಕಮೆಂಟ್ ವಾರ್ ಶುರು ಆಗುತ್ತೆ ಪ್ರಿಯ ಬಂಧುಗಳೇ ನಾವು ವೆರಿ ಮಚ್ ಕ್ಲಿಯರ್ ತುಂಬಾ ಸ್ಪಷ್ಟವಾಗಿದ್ದೀವಿ ಕೆಲವು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇಶದ ವಿರುದ್ಧವೇ ಮಾತಾಡಿ ದೇಶವನ್ನು ತುಕುಡಾ ತುಕುಡಾ ಮಾಡ್ತೀವಿ ಅಂತ ಹೇಳದವರು ಜೈಲಿಗೆ ಹೋಗಿ ಬಂದು ಇವಾಗ ಬೇಲಲ್ಲಿರೋರು ಪರವಾಗಿ ಯಾರ್ಯಾರು ನಿಂತ್ಕೊಂಡು ಅವ್ರ ಸಪೋರ್ಟಿಂಗ್ ಅವರು ಬ್ಯಾಟಿಂಗ್ ಮಾಡ್ತಿದ್ರು ಅಂತವರು ದಯವಿಟ್ಟು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕೋ ಬದಲು ನನ್ನ ಪೇಜ್ನ ಡಿಸ್ಲೈಕ್ ಮಾಡಿಬಿಡಿ ನನ್ನ ಪೇಜ್ನಲ್ಲಿ ನನ್ನ ಭಾಷೆ ಮತ್ತು ನನ್ನ ದೇಶವನ್ನು ಇಷ್ಟಪಡೋ ಹತ್ತರ ಜನ ಇದ್ರೂ ಸಾಕು ಅದರ ವಿರುದ್ಧ ಮಾತಾಡೋ ಲಕ್ಷ ಜನ ಬೇಕಾಗಿಲ್ಲ ನನ್ನ ದೇಶ ನನ್ನ ಹೆಮ್ಮೆ ಇಂತಹ ಕನಯ್ಯ ಕುಮಾರ್ಗಳು ಲಕ್ಷ ಕೋಟಿ ಬರ್ಬೋದು ಆದರೆ ನನ್ನ ದೇಶ ಯಾವತ್ತಿಗೂ ಇಷ್ಟೇ ಜೀವಂತವಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಶ್ರೀಮಂತವಾಗಿ ಇರುತ್ತೆ ಇರಬೇಕು ನಮಸ್ಕಾರ